ಕಾರವಾರ ನಗರದ ಅಜ್ವಿ ಓಷನ್ ಹೋಟೆಲ್ನಲ್ಲಿ ಜಿಲ್ಲಾ ಮಟ್ಟದ ವಿಶ್ವ ಪ್ರವಾಸೋದ್ಯಮ ಕಾರ್ಯಕ್ರಮ ಸೋಮವಾರ ನಡೆಯಿತು. ಕಾರ್ಮಿಕ ಇಲಾಖೆ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಗಿಡಕ್ಕೆ ನೀರುಣಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಉತ್ತರ ಕನ್ನಡ ಜಿಲ್ಲೆ ಫಾಲ್ಸ್ಗಳ ದೊಡ್ಡ ಸರೋವರವಾಗಿದೆ. ಅದಕ್ಕೆ ಬೇಕಾಗುವ ಪ್ರವಾಸೋದ್ಯಮ ಬೆಳೆಸಲು ಎಲ್ಲಾ ತರ ಅಭಿವೃದ್ಧಿ ಮಾಡಲಾಗುತ್ತಿದೆ. ಜಿಲ್ಲೆಯಿಂದ 10 ಕಿಲೋಮೀಟರ್ ದೂರ ಇರುವ ಗೋವಾ ರಾಜ್ಯ ಪ್ರವಾಸೋದ್ಯಮದಿಂದ ಕ್ಷೇತ್ರದಲ್ಲಿ ಉತ್ತಮ ರೀತಿಯಲ್ಲಿ ಬೆಳೆದಿದೆ. ಜಿಲ್ಲೆಯಲ್ಲೂ ಸಹ ಉತ್ತಮ ರೀತಿಯಲ್ಲಿ ಪ್ರವಾಸೋದ್ಯಮ ಬೆಳೆಯಲು ಎಲ್ಲಾ ರೀತಿಯಲ್ಲಿ ಪ್ರಯತ್ನ ಮಾಡಲಾಗಿದೆ. ಈಗಾಗಲೇ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದ ಕೆಲವು ಸರ್ಕಾರದಿಂದ ಖಾಸಗಿಯವರಿಗೆ ನೀಡಿ ಉದ್ಯೋಗ ಸೃಷ್ಟಿ ಮಾಡಲಾಗಿದೆ ಎಂದರು. ಮಾವೋ ಫಾಲ್ಸ್, ಸಾತೋಟೆ ಫಾಲ್ಸ್, ಶೀಲೆ ಫಾಲ್ಸ್, ಹೀಗೆ ಫಾಲ್ಸ್ಗಳ ಒಂದು ದೊಡ್ಡ ಸಭೆ ಒಂದಿದೆ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ. ಆದರೆ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಯಾವ ರೀತಿ ಅನುಕೂಲತೆಗಳನ್ನು ಮಾಡಬೇಕು, ಆ ಸರ್ಕಾರ ಈ ಸರ್ಕಾರ ಯಾವ ಸರ್ಕಾರ ಕೇಳಿದೆ, ಯಾವ ಪ್ರಗತಿಯ ಹೆಜ್ಜೆ ಇರೋ ನಾವು ಸಾಧಿಸಬೇಕಿತ್ತು, ಆ ನಿಟ್ಟಿನಲ್ಲಿ ನಾವು ಹೆಚ್ಚಿನ ಸಾಧಿಸಲು ಆಗಲಿಲ್ಲ ಅಂತಕ್ಕಂಥದ್ದು ನಮಗೆ. ಕಾರಣ ಪ್ರವಾಸೋದ್ಯಮ ಇದೆ ನಮ್ಮ ಪಕ್ಕದ ರಾಜ್ಯ ಗೋವಾ, ಇಡೀ ಮಾತ್ರ ಪ್ರವಾಸೋದ್ಯಮ ಹೆಸರಲ್ಲೇ ಇಡೀ ರಾಜ್ಯವನ್ನು ಕಟ್ಟುತ್ತದೆ. ಪ್ರವಾಸೋದ್ಯಮೇ ದೊಡ್ಡ ಜೀವನದ ಹಕ್ಕು ಅಂತೇಳಿ ಸಾಧಿಸಿ ಇಡೀ ಗೋವಾದ ಉತ್ತಮ ಪ್ರವಾಸೋದ್ಯಮ ಹಲವಾರು ಬೇರೆ ಬರುತ್ತೆ. ಆದರೆ ಪಕ್ಕದಲ್ಲಿ ಇರ್ತಕ್ಕಂಥ ನಾವು ಗೋವಾದಿಂದ 20 ಕಿಲೋಮೀಟರ್ ಶಾಸಕಿ ರೂಪಾಲಿ ನಾಯ್ಕ್, ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲರ್, ಸಿಇಒ ಪ್ರಿಯಾಂಗ ಎಂ, ಎಸ್ಪಿ ಶಿವಪ್ರಕಾಶ್ ದೇವರಾಜು, ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಇದ್ದರು.